ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನಿಮ್ಮ ಆಶೀರ್ವಾದದಿಂದ ತುಂಬ ಚೆನ್ನಾಗಿದ್ದೀನಿ. ಇವತ್ತೊಂದು 2 ಟ್ರಾನ್ಸಿಸ್ಟರ್ ಬೋರ್ಡ್ ಬಗ್ಗೆ ನಿಮ್ಗೆ ತಿಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಕಲೆಕ್ಷನ್ ಡೀಟೇಲ್ಸು, ಅದ್ರ ಕೆಪಾಸಿಟಿ ಏನು ಅನ್ನೋದೆಲ್ಲ ತೋರಿಸ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ನನ್ನದು ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋದೊಳಗೆ ಬರೋಣ. ನೋಡಿ, ಇದು ಬಂದು ಲೈಕ್ ಪವರ್ ಅಂತ, ತಮಿಳ್ನಾಡು ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿರುವಂಥ ಬೋರ್ಡ್ ಇದು. ಇದೊಂದು 100 ವ್ಯಾಟ್ ಬೋರ್ಡು, 100 ವ್ಯಾಟ್ ಬೋರ್ಡು, ಡ್ಯುಯಲ್ ಸಪ್ಲೈಲಿ ವರ್ಕ್ ಆಗುವಂಥದ್ದು. 5200-1943 ಕಾಂಬೋದಲ್ಲಿ ಮಾಡಿರುವಂಥದ್ದು ಬೋರ್ಡು. ಇದು ಒಂದು ಚಾನಲ್, ಟೋಟಲ್ಲು 100 ವ್ಯಾಟ್ ಬೋರ್ಡ್ ಇದು. ಇದರಲ್ಲಿ ಡ್ರೈವರ್ ಐ ಸಿ ಬಂದು, TL072 ಐ ಸಿ ಹಾಕಿ, 8 ಪಿನ್ ಐ ಸಿ ಹಾಕಿ ಡ್ರೈವರ್ ಸೆಕ್ಷನ್ ಮಾಡಿದ್ದಾರೆ. ಇದಕ್ಕೆ ಅವ್ರು ಹೇಳೋ ವೋಲ್ಟೇಜು 24024 AC, ಅಂದರೆ 24024 AC ಟ್ರಾನ್ಸ್ಫಾರ್ಮರು. ಡ್ಯುಯಲ್ ಸಪ್ಲೈ ಕನೆಕ್ಷನ್ ಮಾಡಿ 5 ಆ್ಯಂಪ್ಸ್ ಟ್ರಾನ್ಸ್ಫಾರ್ಮರ್ ಹಾಕಿದ್ರೆ 100 ವ್ಯಾಟ್ ಪಕ್ಕ, 100 ವ್ಯಾಟ್ ಸಿಗುತ್ತೆ. 150 ಅಂತ ಹೇಳ್ತಾರೆ, 100 ವ್ಯಾಟ್ ಪಕ್ಕ ತಗೋಬೋದು. ಬೋರ್ಡ್ ತುಂಬ ಚೆನ್ನಾಗಿದೆ ಇದು, ನಾನು ಹಾಕಿ ಯೂಸ್ ಮಾಡಿದ್ದೀನಿ ಆಲ್ರೆಡಿ. ಕಾರ್ಗೆ ಒಂದು ಈ ಆಟೋ ಸೆಟ್ಗಳಿಗೆಲ್ಲ ಹಾಕಿದ್ದೀನಿ ಇದನ್ನು. ಇದ್ರದೊಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಇದು ಅದು ಅದು ಸೆಟ್ ರೆಡಿ ಮಾಡಿದಾಗ ಒಂದು ವೀಡಿಯೋ ಮಾಡಾಕ್ತೀನಿ. ಲೈಕ್ ಪವರ್ ಅಂತ ಚೆನ್ನಾಗಿ ಮಾಡಿದ್ದಾರೆ, ಲುಕ್ಕಾಗಿ ಒಳ್ಳೆ ಪಿ ಸಿ ಬಿ, ಒಳ್ಳೆ ಕ್ವಾಲಿಟಿ ಹಾಕಿದ್ದಾರೆ. ಇದ್ರಲ್ಲಿ ಕಲೆಕ್ಷನ್ ಡೀಟೇಲ್ಸ್ ಎಲ್ಲ ನೀವೇನು ತಲೆನೇ ಕೆಡಿಸ್ಕೋ ಹೋಗಿಲ್ಲ, ಆ ರೀತಿಯಲ್ಲಿ ಇವೆಲ್ಲ ಮೆನ್ಷನ್ ಮಾಡಿದ್ದಾರೆ. ನೋಡಿ ನೋಡಿ, ಇದು ಬಂದು ಗ್ರೌಂಡು, ಇದು 24 ಪ್ಲಸ್ ಇದು ಮೈನಸ್. ಟೂಲ್ ಸಪ್ಲೈ ವಿ ಮೈನಸ್ ವಿ ಪ್ಲಸ್ ಗ್ರೌಂಡ್, ಇಲ್ಲೇ ಮೆನ್ಷನ್ ಇದೆ, ಕಾಣಿಸ್ತಾ ಇದ್ದಾರೆ. ಇದು ಮೈನಸ್ ಮಾರ್ಕು, ಇದು ಪ್ಲಸ್ ಮಾರ್ಕು, ಇದು ಗ್ರೌಂಡ್, ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಸ್ಪೀಕರ್ ಕನೆಕ್ಷನ್ ನೋಡಿ, ಇಲ್ಲಿ SP ಅಂತ ಮೆನ್ಷನ್ ಮಾಡಿದಾರಲ್ಲ, SPV ಅಂತ ಮೆನ್ಷನ್ ಮಾಡಿರುವಂಥದ್ದನ್ನ ನೋಡಿ. ಇದು ಗ್ರೌಂಡು, ಇಲ್ಲಿಗೊಂದು, ಇಲ್ಲೊಂದು SP ಅಂತಿದೆ, ಇಲ್ಲೊಂದು SP ಅಂತಿದೆ. ಇದೆರಡನ್ನು ಇಲ್ಲಿಗೆ ಕನೆಕ್ಟ್, ಇಲ್ಲೊಂದು ಇದು ಪ್ಲಸ್ಸು, ಸ್ಪೀಕರ್ ಪ್ಲಸ್ಸು, ಸ್ಪೀಕರ್ ಮೈನಸ್, ಇಲ್ಲೇ ಕಲೆಕ್ಷನ್ ಮಾಡುತ್ತೆ. ವೋಲ್ಟೇಜ್ ಸಪ್ಲೈ ಮಾಡಿ ಸ್ಪೀಕರ್ ಕನೆಕ್ಷನ್ ಇಲ್ಲಿ ಮಾಡಿದ್ರೆ ನೋಡಿ, ಆಡಿಯೋ ಇನ್ಪುಟ್ ಇದು. ಏಟ್ ಇದು ಕಾಣಿಸಿದ್ರೆ ಮೆನ್ಷನ್ ಮಾಡಿಲ್ಲ, ಹಿಂದೆಗಡೆ ಮಾಡಿರ್ಬೋದು, ಇಲ್ಲಿ ಮಾಡಿದ್ದಾರೆ ನೋಡಿ. ಹಿಂದೆಗಡೆ ಇನ್ಪುಟ್ಟು ಗ್ರೌಂಡು, ಇನ್ಪುಟ್ಟು ಸಿಗ್ನಲ್ನ ನೋಡಿ ಈ ಕಡೆ ಕೊಡಬೇಕು. ಇಲ್ಲಿ ಇನ್ಪುಟ್ ಸಿಗ್ನಲ್ ಇಲ್ಲಿ ಕೊಟ್ಟರೆ ಇದು ಗ್ರೌಂಡು. ನಿಮ್ಮ BTಯಿಂದ ಬರುವಂಥದ್ದಾಗಲಿ, ಸಬ್ ವೂಫರ್ ಫ್ರೀಯಿಂದ ಬರುವಂಥದ್ದಾಗಲಿ, ಇಲ್ಲಿಗೆ ಮಾಡಿದ್ರೆ ಟೋಟಲ್ ನಿಮ್ಗೆ ಆಡಿಯೋ ಕಡಿಮೆ ಚೆನ್ನಾಗಿ ಸಿಗುತ್ತೆ. ಇದಕ್ಕೆ 8 ಇಂಚ್ ಸಬ್ ವೂಫರು, 10 ಇಂಚ್ ಕಂಟಿನ್ಯೂ ನೀವು ಸಬ್ ವೂಫರ್ ಆ್ಯಡ್ ಮಾಡ್ಬೋದು. ಇಲ್ಲ ನಾನು ಬರೀ ಸ್ಪೀಕರ್ ಈ ಥರದ್ದು ಇನ್ನೊಂದು 2 ಬೋರ್ಡ್ ಹಾಕಿ, ಈಗ ಈ ಥರದ್ದೇ ಇನ್ನೊಂದು ಬೋರ್ಡ್ ಹಾಕಿ ನಾನು ಬರೀ ಸ್ಟೀರಿಯೋ ಮಾಡ್ಕೊತೀನಿ ಆಟೋಗೆ ಅಂದರೆ. 10 ಇಂಚ್ ಸ್ಪೀಕರ್ ಗಂಟು, ಫುಲ್ ರೇಂಜ್ ಸ್ಪೀಕರ್ ಹಾಕಿದ್ರು ಹಾಕ್ಬೋದು, ಇಲ್ಲ 10 ಇಂಚ್ ವೂಫರ್ ಹಾಕಿದ್ರು ಕ್ಲೀನಾಗಿ ವರ್ಕ್ ಆಗುತ್ತೆ. ಚೆನ್ನಾಗಿದೆ ಬೋರ್ಡು ನೋಡಿ. ನಿಮಗೆ ಈ ಥರ ಬೋರ್ಡ್ ಬೇಕು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ತರಿಸ್ಕೊಡ್ತೀನಿ. ಚೆನ್ನಾಗಿದೆ, ಯೂಸ್ ಮಾಡಿದ್ದೀನಿ ನಾನು. ಒಳ್ಳೆ ಇದು ತೋಶಿಬಾದಲ್ಲೇ ಟ್ರಾನ್ಸಿಸ್ಟರ್ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ತೋಶಿಬಾ ಟ್ರಾನ್ಸಿಸ್ಟರ್ ನೋಡಿ. 6 ಸ್ಲಿಪ್, ಇದು ಹೀಟ್ ಸಿಂಕು ಅಷ್ಟೇ. 2, 3, 4, 5, 6, 7 ಲಿಫ್ ಹೀಟ್ ಸಿಂಕು, ಒಳ್ಳೆ ಹೆವಿಯಾಗಿದೆ. ಚೆನ್ನಾಗಿ ಮಾಡಿದ್ದಾರೆ ಬೋರ್ಡ್ನ, ಚೆನ್ನಾಗಿದೆ. ಈ ಥರ ಬೇಕು ಅಂದರೆ ನಿಮಗೂ ತರಿಸ್ಕೊಡ್ತೀನಿ ನೋಡಿ. ನನ್ನ ಡಿಸ್ಟ್ರಿಕ್ಟ್ನಲ್ಲಿ ನನ್ನ ನಂಬರ್ ಹಾಕಿರ್ತೀನಿ, ಬೇಕು ಅಂದರೆ ಕಾಲ್ ಮಾಡಿ. ಇನ್ನೇನು ಹೇಳುವಂಥದ್ದೇನಿಲ್ಲ ಬೋರ್ಡ್ ಬಗ್ಗೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಇಷ್ಟೊಂದು ನೋಡೋದಕ್ಕೆ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಫ್ರೆಂಡ್ಸ್.